ಇಲ್ಲಿ ಸೇರಿರುವಂತಹ ಪತ್ರಕರ್ತರು ಹಾಗೂ ಪತ್ರಕರ್ತ ಸ್ನೇಹಿತರು ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ. ಹಾಗೂ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಎಲ್ಲರಿಗೂ ನನ್ನ ನಮಸ್ಕಾರ. ಏನು ಅಂದ್ರೆ ಪೌರಾಣಿಕ, ಚಾರಿತ್ರಿಕ, ಐತಿಹಾಸಿಕ ಒಂದು ಸಿನಿಮಾ ಮಾಡಲು ಇವತ್ತಿನ ಸ್ಥಿತಿಯಲ್ಲಿ ಬಹಳ ಕಷ್ಟ. ಅದನ್ನ ಯೋಚನೆ ಮಾಡೋದು ಕೂಡ ಬಹಳ ಕಷ್ಟ. ಯಾಕೆಂದ್ರೆ ಅದಕ್ಕೆ ಅಗಾಧವಾದ ಸೆಟ್ಟರ್ ಹಾಕಿಸ್ಬೇಕು, ಅದಕ್ಕೆ ಆದ ಒಂದು ಏನು ವಸ್ತ್ರಾಭರಣಗಳಿಗೆ ಏನಿದೆ ಅದನ್ನೆಲ್ಲ ವ್ಯವಸ್ಥೆ ಮಾಡಬೇಕು. ಇದೆಲ್ಲ ಇದೆಲ್ಲ ಬಹಳ ಕಷ್ಟದ ಕೆಲಸ ಇರುತ್ತೆ. ಸಾಮಾಜಿಕವಾಗಿ ಏನು ಬೇಕಾದರೂ ನಾವು ಮಾಡಿಕೊಡಿ, ಆದ್ರೆ ಇಂತಹ ಒಂದು ವಸ್ತುವನ್ನು ತಗೊಂಡು ಅದರ ಮೇಲೆ ನಾವು ಅದನ್ನ ಚಿತ್ರೀಕರಣವನ್ನು ಮಾಡಬೇಕು ಅಂತಂದ್ರೆ ಬಹಳ ಕಷ್ಟವಾದ ಕೆಲಸ. ಅಂತಹ ಒಂದು ಅದ್ಭುತವಾದ ಪ್ರಯತ್ನವನ್ನ ನಮ್ಮ ದರ್ಶನ್ ಅವರು ಮಾಡಿದರೆ ಅವರಿಗೆ ಒಂದು. ಎರಡನೆಯದಾಗಿ ಇದಕ್ಕೆ ನಿರ್ಮಾಪಕರಾಗಿ ಬಂದಿರ್ತಕ್ಕಂತಹ ಅವರು ನಿಜವಾಗ್ಲೂ ಯೋಚನೆ ಮಾಡಬೇಕಾದಂತ ವಿಷಯ. ಯಾಕೆಂತಂದ್ರೆ ಸಾಮಾಜಿಕದಲ್ಲಿ ಇವತ್ತು ನೋಡ್ತಾ ಇರ್ಬೋದು, ಬೆಂಗಳೂರೇ ಆಗ್ಲಿ, ಇನ್ನೊಂದೇ ಆಗ್ಲಿ, ಇನ್ನೊಂದು ಪ್ರದೇಶದಲ್ಲೇ ಆಗ್ಲಿ, ಎಲ್ಲಿ ಯಾವ ಮನೆ ಸಿಕ್ತೋ, ಏನ್ ಬೇಕಾದ್ರೆ ಯಾವ ಭಾರತ ಸಿಕ್ತೋ, ಎಲ್ಲಿ ಬೇಕಾದ್ರೂ ಶೂಟ್ ಮಾಡ್ಬಿಡ್ಬೋದು. ಆದ್ರೆ ಪೌರಾಣಿಕ ಐತಿಹಾಸಿಕ ಆತರ ಶೂಟ್ ಮಾಡೋಕೆ ಆಗುದಿಲ್ಲ. ಯಾಕೆಂದ್ರೆ ಜನರಿಗೆ ಮೆಚ್ಚುಗೆ ಸೂಚಿಸಬೇಕು ಅಂತಂದ್ರೆ ನಾವು ಆ ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು. ಈಗ ಹಿಂದಿನ ಕಾಲದಲ್ಲಿ ಎಲ್ಲಾ ಚರಿತ್ರೆ ಇದನ್ನೆಲ್ಲ ಓದಿದ್ರು, ರಾಮಾಯಣ, ಮಹಾಭಾರತ ಇದನ್ನೆಲ್ಲ ಓದ್ದವರು ಹಿರಿಯರಿದ್ದಾರೆ. ಆದ್ರೆ ಇವತ್ತಿನ ಪೀಳಿಗೆಗೆ ಯಾರು ಏನು ಏನ್ ಕಥೆ ಅಂತ ಗೊತ್ತಿಲ್ಲ. ಇವತ್ತು ಫಾರ್ ಎಕ್ಸಾಂಪಲ್ ನಾನು ಎವ್ರಿಡೇ ಮೀಡಿಯಾ ನೋಡ್ತಾ ಇದ್ದೀನಿ, ಏನು ಅಂತಂದ್ರೆ ಇವತ್ತಿನ ಯಂಗ್ಸ್ಟರ್ಸ್ಗೆ ಇವತ್ತು ಹೋಗ್ಬಿಟ್ಟು ಯಾರೋ ಹೀಗೆ ನಮ್ಮ ಮಾಧ್ಯಮ ವರ್ಗದವರು ಹೋಗಿ ಕೇಳಿದ್ರು, ಇವತ್ತು ಹಿಂದಿಸ್ತ ಯಾರು ಅಂತಂದ್ರೆ ನರೇಂದ್ರ ಸಿಂಗ್ ಮೋದಿ ಅಂತ ಹೇಳ್ತಾರೆ. ಯಾಕಂದ್ರೆ ಗೊತ್ತಿಲ್ಲ ಅವ್ರಿಗೆ, ಇದೇ ಗೊತ್ತಿಲ್ಲ ಅಂತ ಅಂದಾಗ ಹಳೆಯ ಚರಿತ್ರೆ ಹೇಗೆ ಗೊತ್ತಾಗುತ್ತೆ ಸಾಧ್ಯ? ಅಂತಹ ಒಂದು ಅದ್ಭುತವಾದ ವಸ್ತುವನ್ನ ನಾವು ಜನರಿಗೆ ಮನಗುಂಟುವಂತೆ, ಅಟ್ ದ ಸೇಮ್ ಟೈಮ್ ನಾವು ಅವರಿಗೆ ಮಕ್ಕಳಿಗೆ ತಿಳುವಳಿಕೆ ಕೊಡ್ತಕ್ಕಂತಹ ಒಂದು ಉದ್ದೇಶ. ರನ್ನ ಯಾರು, ಜನ್ನ ಯಾರು, ಪಂಪ ಯಾರು, ವಿಷ್ಣುವರ್ಧನ ಯಾರು, ಆಕಾಶ ರಾಜ ಯಾರು, ಈ ಚರಿತ್ರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಅದ್ರ ಬಗ್ಗೆ ಆಸಕ್ತಿನೇ ಇಲ್ಲ. ಇವತ್ತು ವಾಟ್ಸಪ್ ಇದೆ, ಫೇಸ್ಬುಕ್ ಇದೆ, ಬರೀ ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ಅವತ್ತಿನ ಒಂದು ಚಾಟ್ ಏನಿದೆ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಇವತ್ತು ಯಾವ ರೀತಿಯಾದ ಅವ್ರಿಗೆ ಹಳೆಯ ಚರಿತ್ರೆನೇ ಗೊತ್ತಿಲ್ಲ. ಇವತ್ತು ಕೂಡ ನಮ್ಮ ವ್ಯವಸ್ಥೆ ನಡೀತಾ ಇದೆ, ಏನ್ ನಡೀತಾ ಇದೆ ಅಂತ ಕೂಡ ಎಲ್ಲಾ ಮಹಾಭಾರತ ರಾಮಾಯಣ ಅಂತಹ ಒಂದು ಅದ್ಭುತವಾದ ಕಲ್ಪನೆಯನ್ನು ತಗೊಂಡು ಜನ ಮುಂದಿಟ್ಟು ಅವರಿಗೆ ಇವ್ರು ಯಾರು, ಇವ್ರು ಯಾರು, ಇವ್ರಿ ಚಾಣಕ್ಯ ಏನು ಮಾಡ್ತಾರೆ ಅಂದ್ರೆ ನಮ್ಮ ಹಿರಿಯ ಪೀಳಿಗೆ ಗೊತ್ತಿದೆ. ಆದ್ರೆ ಇವತ್ತಿನ ಪೀಳಿಗೆಗೆ ಇವತ್ತೇನು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅವ್ರಿಗೆ ಯಾರು ಏನೇನು ಜ್ಞಾನ? ಅಂತಹ ಒಂದು ವಸ್ತುವನ್ನ ನಾಟಕ ರೂಪದಲ್ಲಿ ನಾವು ಓದೋದು ಸಾಧ್ಯ. ಯಾಕೆಂದ್ರೆ ಒಂದೇ ಸ್ಟೇಜ್ ಅಲ್ಲಿ ರಂಗವನ್ನ ಹಿಂಭಾಗದ ಒಂದು ಪರದೆಯನ್ನ ಬದಲಾವಣೆ ಮಾಡ್ಬೇಕು ಹೊತ್ತು, ಆದ್ರೆ ಸಿನಿಮಾ ಆಗಿ ಮಾಧ್ಯಮದಲ್ಲಿ ನಾವು ಅದನ್ನು ತೋರಿಸ್ಬೇಕಾದ್ರೆ ಅದಕ್ಕೆ ಆದ ಒಂದು ಮಹತ್ವ ಇದೆ. ಅಂತ ಒಂದು ವಸ್ತುವನ್ನ ನಮ್ಮ ದರ್ಶನ ಅವರು ತಗೊಂಡು ಇವತ್ತಿನ ಅದ್ಭುತವಾಗಿ ನಾನೊಂದು ಚಿಕ್ಕದಾಗಿ ನಾನು ಮಾಡಿದ್ದೀನಿ ವೆಂಕಟೇಶ್ ಮಹಿಮೆ ಅಂತ ವಿದ್ಯಾ ರೆಡ್ಡಿಯವರ ನಿರ್ದೇಶನದಲ್ಲಿ ಒಂದು 150 ಎಪಿಸೋಡ್ ಲಿಮಿಟ್ನಲ್ಲಿ ಮಾಡಿದ್ದೀನಿ. ಸೀತೆ ಅದನ್ನು ಅಷ್ಟೇ, ರಾಮಾಯಣ ಅನ್ನೋದು ಬಂದು ಸೀತೆ ಅಂತ ಹೆಸರಿಂದ ಅದನ್ನು ಮಾಡಿದ್ರು. ಅದಕ್ಕೂ ಕೂಡ ಒಂದು ಕಡೆ ಸೆಟ್ ಹಾಕ್ಸಿದ್ರು, ಅದ್ಭುತವಾದ ಸೆಟ್ ಹಾಕ್ಸಿದ್ರು. ಅದು ಒಳ್ಳೆ ರೀತಿಯಲ್ಲಿ ಹೋಯ್ತು. ಅದಾದ್ಮೇಲೆ ಮಹಾಭಾರತ ಮಾಡಿದ್ರು, ಮಹಾಭಾರತದಲ್ಲಿ ಭೀಷ್ಮನ ಪಾತ್ರ ಮಾಡಿದೆ. ಅದಾದ ನಂತರ ಸೋಷಿಯಲ್ ಪ್ಲೇಸ್ ಕಾರ್ಯ ಮಾಡಿರೋದ್ರಿಂದ ಏನು ಅಂತಂದ್ರೆ ನನಗೆ ಇವತ್ತಿನ ಒಂದು ಪೀಳಿಗೆಗೆ ಹಿಂದಿನ ಚರಿತ್ರೆ ಗೊತ್ತಾಗಬೇಕು, ಬಹಳ ಮುಖ್ಯ. ಏನ್ ನಡೀತು ಆ ಚಿಂತನೆ ಅವರಲ್ಲಿ ಮೂಡಬೇಕು ಅಂತಂದ್ರೆ ನಾವು ಇದನ್ನು ಮಾಡ್ದಾಗ ಮಾತ್ರ ಸಾಧ್ಯ. ಅಂತಹ ಒಂದು ಸಾಹಸಮಯ ಕೆಲಸವನ್ನ ನಮ್ಮ ದರ್ಶನ ಅವರು ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅವರಿಗೆ ನನ್ನ ಧನ್ಯವಾದ. ಅದರಲ್ಲೂ ಏನು ಅಂತಂದ್ರೆ ಎಲ್ಲ ಹುಡುಕಿದ್ದಾರೆ ಇಂಥವ್ರಿರ್ಲಿ ಇಂಥವ್ರಿರ್ಲಿ, ಮತ್ತೆ ಅವರದೇ ಆದ ವ್ಯವಸ್ಥೆ ಬಗ್ಗೆ ನಮ್ಮ ಚರ್ಚೆ ಮಾಡಿದ್ದಾರೆ. ಹೀಗೆ ಮಾಡ್ಬೇಕು ಅಂತ ಇದ್ವಿ, ಹೀಗೆ ಮಾಡ್ತಾ ಇದ್ವಿ, ದಯವಿಟ್ಟು ಸಹಕಾರ ಕೊಡ್ಬೇಕು ಅಂತ ಸಹಕಾರ ಅಂತ ನೀವು ಕೇಳಲೇಬೇಕು. ನಮ್ಮ ಕಲಾವಿದ ಬರ್ತೀನಿ, ನಿಮ್ಮ ಜೊತೆ ಕೆಲಸ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ. ಹೌದು, ಆ ಪಾತ್ರವನ್ನು ನಾನು ನಿಭಾಯಿಸ್ಬೇಕು ಅಂತ ಇದೆ, ಮಾಡ್ತೀನಿ ಅಂತ ಹೇಳಿದ್ವಿ. ನನ್ನ ಒಂದು ಪಾತ್ರವನ್ನು ಮಾಡಿದ್ವಿ. ಅವರು ನನಗೆ ಒಂದು
ಅವಕಾಶವನ್ನು ಕೊಟ್ಟಿದ್ದಾರೆ ಇಲ್ಲಿ. ಆ ಕೊಟ್ಟ ಅವಕಾಶವನ್ನ ನಾನು ಹೇಗೆ ಅದು ಜನರ ಮುಂದೆ ಹೋದಾಗ ಮಾತ್ರ ಗೊತ್ತಾಗುತ್ತೆ. ಅವರೇನು ಹೇಳ್ತಾರೆ ಭಗವಾನ್ ನಾನು ಮಾಡಿದ್ವಿ ಹೀಗೆ ಅಂತ, ಬಟ್ ಏನೋ ನನ್ನ ಕೈಲಾದದ್ದು, ನನ್ನ ಇಷ್ಟು ವರ್ಷಗಳ ಒಂದು 35 ವರ್ಷಗಳ ನನ್ನ ಅನುಭವನ ಅದರಲ್ಲಿ ನಾನು ಕಾರ್ಯಕ್ಕಿದ್ದೀನಿ. ನನಗೆ ಬಹಳ ಖುಷಿಯಾಗಿದೆ, ತುಂಬಾ ಚೆನ್ನಾಗಿ ಮಾಡಿದೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ, ಎಲ್ಲರನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅಂದ್ರೆ ಆಯಾ ಕ್ಯಾರೆಕ್ಟರ್ ಯಾವ ರೀತಿ ಬರಬೇಕು ಅನ್ನೋ ಒಂದು ಮನಸ್ಸಿಲ್ಲ. ಯಾಕಂದ್ರೆ ನಿರ್ದೇಶಕರಾದವರು ಫಸ್ಟೇ ಚಿತ್ರವನ್ನು ನೋಡ್ತಾರೆ, ಯಾರು ನೋಡಲ್ಲ ಫಸ್ಟ್ ಕತೆ ಆದ ತಕ್ಷಣ ನಿರ್ದೇಶಕ ಫುಲ್ ಸಿನಿಮಾವನ್ನು ನೋಡ್ತಾರೆ. ಇದೇ ಬೇಕು ನನಗೆ, ಹಾಗಿದ್ದವರೇ ಬೇಕು ಅನ್ನೋ ಒಂದು ಕಲ್ಪನೆ ಹಿಂದೆ ಬಹಳ ಹಿಂದೆ. ನಾನು ಯಾವಾಗ ಸಿದ್ದಲಿಂಗಯ್ಯನವರ ಚಿತ್ರವನ್ನು ಮಾಡಬೇಕಾದ್ರೆ ಏನು ಅಂತಂದ್ರೆ 1974, 1985, 1986 ಆಗ ಏನಿತ್ತು ಅಂತಂದ್ರೆ ಈ ಪಾತ್ರಕ್ಕೆ ಇಂಥವರೇ ಬೇಕು ಅನ್ನೋ ಒಂದು ಕಲ್ಪನೆ. ಈಗ ಕಲ್ಪನೆ ನಶಿಸಿ ಹೋಗಿ, ಅವರ ಮಾಧ್ಯಮಗಳಿರಲಿಲ್ಲ, ಅಷ್ಟೊಂದು ಮಾಧ್ಯಮಗಳಿರಲಿಲ್ಲ, ಇದ್ದಿದ್ದು ಡಿಡಿ ಮಾತ್ರ. ನಿಮ್ಗೆ ಗೊತ್ತಿದೆ ಮಹಾಭಾರತ ಆವಾಗ ಬಂತು ಅಂತ ಅಂದ್ರೆ ರಸ್ತೆ ಖಾಲಿ ಇರ್ತಾ ಇತ್ತು, ಕ್ರಿಕೆಟ್ ಟೀಮ್ ಏನ್ ನೋಡ್ತಾ ಇದ್ರೆ ಫಾರ್ ಎಕ್ಸಾಂಪಲ್ T20 ಇದ್ರೆಲ್ಲ ನೋಡ್ಬೇಕಂದ್ರೆ ಹೇಗೆ ಖಾಲಿ ಇರ್ತಾ ಇತ್ತು, ಈಗ ದೊಡ್ಡ ಇದಾಗ್ತಾ ಇತ್ತು. ಆತರ ಮಹಾಭಾರತ ಬಂದಾಗ ಖಾಲಿ ಇರ್ತಾ ಇತ್ತು. ನಾನು ಕಾವ್ಯಾಂಜಲಿ ಮಾಡ್ಬೇಕಾದ್ರೆ ಬೈಕ್ ಹೋಗ್ತಾ ಇದ್ರು, ಏನೊಂದು 350 ಎಪಿಸೋಡ್ ಆದ್ಮೇಲೆ ಕೂಡ ಬೈಕ್ ಬಂದ್ಬಿಡುತ್ತಪ್ಪ ಏನು. ಸೊ ಇಂತಹ ಒಂದು ಸನ್ನಿವೇಶವನ್ನ ಮಾಧ್ಯಮ ಕೂಡ ಕ್ರಿಯೇಟ್ ಮಾಡಿ, ಮಾಧ್ಯಮ ಒಂದು ಒಳ್ಳೊಳ್ಳೆ ಕಥೆಗಳನ್ನು ತಗೊಂಡಿದೆ, ಸಂಸಾರಕ್ಕೆ ದೀಪವನ್ನು ತಗೊಂಡಿದೆ. ಹೌದು, ಇದಕ್ಕೇನು ಕೊಡ್ಬೇಕು, ಈ ಪಾತ್ರಕ್ಕೆ ಏನು ಕೊಡ್ಬೇಕು, ಜನರಿಗೆ ನಾವು ಏನು ಮಾಧ್ಯಮದಿಂದ ನಾವು ಏನನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಈಗ ಸ್ವಲ್ಪ ಸ್ವಲ್ಪ ಅದು ಕಡಿಮೆ ಆಗ್ತಾ ಇದೆ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಇದು ಬಟ್ಸ್ತಿ ಒಂದು ಅದ್ಭುತವಾದ ಪ್ರಯತ್ನವನ್ನ ನಿಮ್ಮ ದರ್ಶನವನ್ನು ಮಾಡಿದರೆ ಅದಕ್ಕೆ ಎಲ್ಲರೂ ಕೂಡ ಪ್ರೋತ್ಸಾಹವನ್ನು ಕೊಡಬೇಕು. ಮಾಧ್ಯಮದವರೆಲ್ಲರೂ ಕೂಡ ಇವತ್ತು ಇಲ್ಲಿ ಬರ್ತಾ ಇದೆ, ಚರಿತ್ರೆ ಬರ್ತಾ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಇದ್ದಾಗ ಇಂತಹ ಒಂದು ಎಂತೆಂತ ಇದು ಸಿನಿಮಾಗಳು ಎಲ್ಲಾ ರೀತಿಯ ಪಾತ್ರಗಳನ್ನು ಅವರು ಮಾಡಿದ್ರು. ಅವಾಗ ಬೇಕಾದ ಸ್ಟಫ್ ಇತ್ತು, ಒಂದು ಇಲ್ಲ ಅಷ್ಟು ಜನ ಮನೆಯಲ್ಲಿ ಸಂಸಾರಿಕರ ಎಲ್ಲರೂ ಕೂಡ ಒಂದು ದಿವಸ ಮಿಕ್ಸ್ ಮಾಡ್ಕೊಡೋರು, ಶಂಕರ ಹೋಗೋಣ ಈ ಸಿನಿಮಾಗೆ, ಬಾರ್ಬಾರ ಈ ಸಿನಿಮಾ ಹೋಗೋಣ ಅಂತ. ಆದ್ರೆ ಇವತ್ತು ಆ ಪರಿಸ್ಥಿತಿ, ಬ್ಯಾಂಗ್ಳೂರ್ ಫ್ಲೋಟಿಂಗ್ ಪಾಪ್ಯುಲೇಷನ್ ಬರ್ತಾರೆ, ಎಲ್ಲೋ ಅವ್ರಿಗೆ ಟೈಮ್ ಪಾಸ್ ಆಗ್ಬೇಕು, ಒಂದು 2 ಗಂಟೆ ಕಾಲ 2.5 ಗಂಟೆ ಕಾಲ ಅಲ್ಲಿ ಹೋಗ್ತಾರೆ, ಥಿಯೇಟರ್ ನೋಡ್ತಾರೆ, ರಿಜಾರ್ಟ್ ಕಳೀತಾ ಓಕೆ, ಇಲ್ಲ ಅಂದ್ರೆ ಬೇಸರ ಮಾಡ್ಕೊಂಡು ಬರಂಗೇ ಬರ್ತಾರೆ ಮನೆಗೆ ಹೋಗ್ತಾರೆ. ಆದ್ರೆ ಆಗ ಹಾಗಿರ್ಲಿಲ್ಲ, ಆಗ ಏನಿತ್ತು 50 ಡೇಸ್ ಬರ್ತಾ ಇರಲಿಲ್ಲ, 100 ಡೇಸ್ ಬರ್ತಾ ಇತ್ತು, 100ನೇ ದಿನ ಅಂತ ಬರ್ತಾ ಇತ್ತು. ಇವತ್ತು ಹಾಗಲ್ಲ, 5ನೇ ದಿನ, 10ನೇ ದಿನ, 12ನೇ ದಿನ, 20ನೇ ದಿನ ಈ ತರ ಆಗುವಂತ ಪರಿಸ್ಥಿತಿ. ಯಾಕೆ ಯಾಕೆ ಅಂತಂದ್ರೆ ಯಾವುದೇ ರೀತಿಯಾದ ಅದ್ರಲ್ಲಿ ಸತ್ವ ಎಲ್ಲ ಇರ್ತಕ್ಕಂತಹ ವಿಷಯಗಳು ಬರ್ತಾ ಇರೋದ್ರಿಂದ ಬರೀ ಯಂಗ್ ಜನರೇಷನ್ ಒಂದು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹೊರತು, ಹೌದು ನಾವು ಒಂದು ಸಂದೇಶವನ್ನ ಈ ಮಾಧ್ಯಮ ಇಸ್ ವೆರಿ ಸ್ಟ್ರಾಂಗ್, ಅದು ಪತ್ರಿಕಾ ಮಾಧ್ಯಮವಾಗ್ಲಿ ಇಲ್ಲ ದೃಶ್ಯ ಮಾಧ್ಯಮವಾಗ್ಲಿ ಯಾವುದೇ ಆಗ್ಲಿ, ಅದು ಬಂದ್ಬಿಟ್ಟು ಒಂದು ಉತ್ತಮವಾದ ಇವತ್ತಿನ ಪ್ರಜೆಗಳಿಗೆ ಸಂದೇಶವನ್ನು ಕೊಡುವಂತಹ ಒಂದು ಉತ್ತಮವಾದ ವಿಷಯವನ್ನ ಜನಗಳಿಗೆ ತಿಳಿಸುವಂತಹ ವಿಷಯ. ಅದಕ್ಕೆ ಮಾಧ್ಯಮದ ಸಹಕಾರ ಅವ್ರಿಗೆಲ್ಲ ಕೊಡ್ತಾ ಇದ್ದಾರೆ, ಎಲ್ಲ ವಿಷಯ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಇವತ್ತು ಎಲ್ರಿಗೂ ಕಲಿತಾ ಇದ್ರು ಏನೇನು ಏನ್ ನಡೀತಾ ಇದೆ, ಏನ್ ಮಾಡ್ತಾ ಇದ್ವಿ, ಯಾವ್ದು ಒಳ್ಳೇದು ಯಾವ ಕೆಟ್ಟದು ಅನ್ನೋ ಮಟ್ಟಕ್ಕೆ ಒಂದು ಹೋಗ್ತಾ ಇದೆ ಅನ್ನೋ ಅವನೇ ನಂದು. ಹಾಗಾಗಿ ಇದು ಚಾರಿತ್ರಿಕ ವಿಷಯ, ಐತಿಹಾಸಿಕ ವಿಷಯ, ಏನ್ ಘಟನೆ ನಡೆದಿದೆ. ಇವತ್ತು ಪುಸ್ತಕನ ಓದುವಂತಹ ಒಂದು ಪೇಷನ್ಸ್ ಇಲ್ಲ ಜನಗಳಿಗೆ, ಅಲ್ಲ ಹುಡುಗರಿಗೆ, ಮಕ್ಕಳಿಗೆ ಓದಲ್ಲ ಹಳೆಯದು ಯಾರು, ಅವ್ರು ಬೇಕಾಗಿರೋದೇ ಬೇರೆ ವಿಷಯಗಳು. ಓಕೆ, ಇನ್ ಅಡಿಷನ್ ಅವರು ತಿಳ್ಕೊಬೇಕಾದಂತ ವಿಷಯಗಳು ಇದೆ. ಯಾಕಂದ್ರೆ ಚರಿತ್ರೆ ಏನು ಬರುತ್ತೋ ಅದೇ ಇವತ್ತು ನಡೀತಾ ಇರೋದು, ಮಹಾಭಾರತ ಏನಾಯ್ತು, ರಾಮಾಯಣ ಏನಾಯ್ತು, ಅದನ್ನೇ ಇವತ್ತು ನಡೀತಾ ಇರೋದು, ಚಾಣಕ್ಯ ಏನ್ ಮಾಡುತ್ತ ಅವತ್ತೇ ಇವತ್ತು ಅದನ್ನೇ ನಡೀತಾ ಇರೋದು, ಅದೆಲ್ಲ ಬೇಸ್ಡ್ ಆನ್ ದಟ್. ಹಾಗಾಗಿ ಇವತ್ತು ಒಂದು ಉತ್ತಮವಾದ ವಿಷಯವನ್ನ ಸಮಾಜಕ್ಕೆ ತಲುಪಿಸೋದಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಯಾಕಂದ್ರೆ ದುರ್ಯೋಧನ ಯಾರು, ಭೀಮ ಯಾರು, ಅರ್ಜುನ
ಇದೆಲ್ಲ ನಡೆದಿದೆ. ನಾವು ಏನು ಅಂತ ಅಂದ್ರೆ ಇವಾಗ ನಾವು ಹೇಳ್ಬಹುದು, ಇವತ್ತಿನ ಮಕ್ಕಳು ಹೇಳ್ಬಹುದು ಏನು ಅಂತ ಅಂದ್ರೆ, ಏನಪ್ಪ ನಮ್ಮ ಈಗ ನನಗೆ ನನ್ನ ತಂದೆ ಗೊತ್ತು, ನಮ್ಮ ತಾತ ಗೊತ್ತು, ಆದ್ರೆ ನಮ್ಮ ತಾತನೇ ಆಗ್ಲಿ ನಮ್ಮ ತಂದೆನೇ ಆಗ್ಲಿ ತೋರಿಸ್ತಾರೆ ಇದು ಮುತ್ತಾತನ ಫೋಟೋ, ಬಿಕಾಸ್ ಯು ಹ್ಯಾವ್ ಸೀನ್, ಅವರ ತಂದೆನ ಅವ್ರು ನೋಡಿದ್ರು. ಹಾಗಾಗಿ ಪೀಳಿಗೆ ಏನ ಯಾವ ತರ ನಾವು ಬಳಸ್ಕೋಬೇಕು ಅಂತಂದ್ರೆ ಅದನ್ನ ಅದಿದೆ, ಅದಿದ್ದಿದ್ರಿಂದಲೇ ಇದೆಲ್ಲ ಬಂದಿರೋದು. ವಾಲ್ಮೀಕಿ ರಾಮಾಯಣ ಬರ್ತಾ ಅಂತಂದ್ರೆ ಅವಾಗ ನಡೆದಿದ್ದರು, ಗಣೇಶ ಲಿಂಗವನ್ನು ತಗೊಂಡು ಹೋದ ಅಂತಂದ್ರೆ ಅದು ಆವಾಗಿಂತೂ ನಡೆದಿದೆ, ಅದೆಲ್ಲ ಚರಿತ್ರೆ ನಡೆದಿದೆ. ಕೃಷ್ಣದೇವರಾಯ ಇಂತಹ ಒಂದು ಇವತ್ತಿದೆ, ಇದು ಹಂಪಿ ಇರ್ತಾ ಇರ್ಲಿಲ್ಲ, ಹಂಪಿನ ಇವತ್ತು ನೋಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಏನದು, ವಾಟ್ ಈಸ್ ದಟ್, ಏನಿದೆ ಅದರಲ್ಲಿ? ಚರಿತ್ರೆಗೆ ಬೇಕಾದ ಅನೇಕ ಉದಾಹರಣೆಗಳು ನಮ್ಮಲ್ಲಿ ಇದೆ, ಶಾಸನಗಳಿದೆ, ವಿಕಾಸ ಋಷಿಗಳಿದೆ. ಅದು ನೋಡುವಂತಹ ಅದನ್ನ ಯೋಚನೆ ಮಾಡುವಂತಹ ನಮ್ಮ ಒಂದು ತಾಳ್ಮೆಯನ್ನ ನಮ್ಮ ಯುವ ಜನತೆ ಕಳ್ಕೊಂಡ್ಬಿಟ್ಟಿದೆ ಅಂತ ನನ್ನ ಕಲಿಸಿ. ಇದು ಒಂದು ಈ ಸಮಯದಲ್ಲಿ ತುಂಬಾ ಎತ್ತರವಾಗಿ ನಾನು ಹೆಚ್ಚಾಗಿ ಭಾಷಣ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಬಟ್ ಏನು ಅಂದ್ರೆ ಒಂದು ಉತ್ತಮವಾದ ಒಂದು ಚಿತ್ರಗಳನ್ನ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಅದು ಎಲ್ರಿಗೂ ಮುಟ್ಟಬೇಕು, ಮನ ಮುಟ್ಟಬೇಕು, ಅವ್ರಿಗೆ ತಿಳುವಳಿಕೆ ಬರಬೇಕು. ಯಾಕಂದ್ರೆ ಅವ್ರ ಪಠ್ಯದಲ್ಲಿ ಬರ್ತಾ ಇರುತ್ತೆ, ಪಠ್ಯಪುಸ್ತಕಗಳಲ್ಲಿ ಪ್ರಶ್ನೆಗಳಲ್ಲಿ ಬರ್ತಾ ಇರುತ್ತೆ. ಅದನ್ನ ತಿಳ್ಕೊಳ್ಳಿ ಅನ್ನೋದು ನನ್ನ ಉದ್ದೇಶ. ಈ ಸದುದ್ದೇಶ ಎಲ್ಲರೂ ತಲುಪಬೇಕು ಅನ್ನೋದು ನನ್ನ ಒಂದು ಬಯಕೆ. ಇಷ್ಟು ಹೇಳಿ ನಾನು ಎರಡು ಮಾತುಗಳಿಂದ ಈ ಚಿತ್ರದ ನಿರ್ದರ್ಶನ. ದುರ್ಯೋಧನ ಹೋಗಿ ವೈಶಂಪಾಯನ ಸರೋವರದಲ್ಲಿ ಉಣಬಿಟ್ಟು ಅಲ್ಲಿ ಅವತ್ಕೊಂಡು, ಆವಾಗ ಭೀಮ ಇವರು ಪಾಂಡವರೆಲ್ಲ ಹೋಗ್ತಾರೆ, ಅವನು ಹೇಗಾದ್ರೂ ಮಾಡಿ ಹೊರಗಡೆ ಕರ್ತರ್ಬೇಕು, ಆ ಉದ್ದೇಶ ಅವರಿಗಿರುತ್ತೆ. ಅದಕ್ಕೆ ಭೀಮ ಬಿಡ್ತಾರೆ,